ಎಲ್ಲಣ್ಣ ಬಂದರು ಪಳೆಂಕರು ಇವೆರಡೂ ಊರಿಗೆ ಭಾರ ಇವ್ರ ಪಾಲಿಗೆ ನನ್ನ ಅಂಗಡಿನ ದೊಡ್ಡ ಭಾರ ಓಹೋ ಬರಬೇಕು ಬರಬೇಕು ನಮ್ಮ ಊರಿನ ಬೇಗರು ಬಾರಿ 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 ನಮಸ್ಕಾರ ರೀ ಅಣ್ಣ ನೋಡ್ಲಿಕ್ಕೆ ಫೇಮಸ್ ಪಕ್ಕಿರಣ್ಣ ನಮಸ್ಕಾರ ಎಲ್ಲಿ ದೊಡ್ಡ ಬೀಗರು ನಿಮ್ಮ ಅಣ್ಣಾರ ಬೀಗರಿಗೆ ರಾತ್ರಿ ಕುಡ್ದಿದ್ದ ದಿನ ಇಳಿದಿಲ್ಲ ರೀ ಇಳಿಯಾಕ ನೀವು ಬಿಡ್ಬೇಕಲ್ಲ ಅಣ್ಣ ಹೋಗ್ಲಿ ಬಿಡೋದ ನನಗೊಂದು ಬಿ ಪಿ ಇವಂದು ಮ್ಯಾಕೊಂಟಸ್ ಹಂಗೆ ಎರಡು ಗ್ಲಾಸ್ ಏನಾರು ತಿನ್ನಾಕ ಉಪ್ಪಿನಕಾಯಿ ಇದ್ರೆ ಕೊಟ್ಬಿಡು ಬರ್ತೀವ್ರಿ ಬೀಗ್ರೆ ಹೊರಕ್ಕು ಬೀಗ್ರೆ ಅಂತೀರಿ ಉದ್ರಿ ಬರ್ಕೋರಿ ಪಕ್ಕಿರಣ್ಣ ಇವ್ರು ಹೆಂಗ್ ಬೀಗ್ರ ಆಗ್ಬೇಕು ನಿಂಗೆ ಬೀಗ್ರ ಇವ್ರ ಕಳ್ಳನ ಮಕ್ಕಳು ನೋಡ್ಲಿ ಇದು ಗಿರಾಕಿ ಸೆಳೆಯೋ ತಂತ್ರ ಬೇರೆಯವರಿಂದ ಏನು ಬರ್ತಾರಲ್ಲ ಈ ಅಂಗಡಿಗೆ ಅವ್ರಿಗೆ ಬೀಗ್ರ ಅಂದ್ರೆ ಸಾಕು ಉಬ್ಬಿ ಬಿಡ್ತಾರೆ ಆಮೇಲೆ ಕಾಯಂ ಕಸ್ಟಮರ್ ಆಗಿಬಿಡ್ತಾರೆ ಹಿಂಗ ಬೀಗ್ರ ಬೀಗ್ರ ಅಂತೇಳಿ ಎಷ್ಟು ಮನೆ ಜಂತಿ ಮುರಿದ್ರಿ ತಲಿಬ್ಯಾನಿ ಬಾಯಿ ಬಿಗಿಡ್ದ ಮಾತಾಡ ಅದರಲ್ಲಿ ನನ್ನ ಅಂಗಡಿಗೆ ಬರ್ರಿಪ್ಪ ಕುಡ್ರಿ ಅಂತ ನಾನು ಕರಿತೀನಿ ಅಲ್ಲ ನನ್ನ ಅಂಗಡಿ ಇಲ್ಲ ಅಂದ್ರೆ ಕತ್ರಿ ಹೋಗಿ ಕುಡಿದು ಬರ್ತೀರಿ ಅಲ್ಲಿ ಹೋಗೋ ಬಸ್ ಚಾರ್ಜು ಟೈಮ್ ಉಳಿತಾಯ ಆಕತಿ ಪಕ್ಕಿರಣ ಸಿಟ್ ಆಗ್ಬೇಡಣ ನಾ ಹಂಗ ಸುಮ್ಮನೆ ಕಾಮಿಡಿ ಮಾಡಿದ್ಯಾ ಕಾಮಿಡಿ ಮಾಡ್ದೆ ಬಯಲ್ ಮುಂದೆ ಯಾವ ಕೊಡಿದಿ ನಾನು ಕಾಮಿಡಿ ಮಾಡಿನಪ್ಪ ಬರ್ತಾನೆ ಹೋಗಿ ಬಾ ತಡಿ ಬಂದ್ಯ ಹಲೋ ಒಟ್ಟು ನಿಮ್ಮಪ್ಪ ನಿನ್ನ ಮನೆ ಒಳಗೆ ಸೇರಿಸ್ಕೊಳಂಗಿಲ್ಲ ಅಂದಂಗಾತ ಪಕ್ಕಿರಣ ಅವ ಸೇರಿಸ್ತಾನಂದ್ರು ಸೇರೋ ನಾ ಬೇಕಲ್ಲ ನೋಡು ಪಕ್ಕಿರಣ ನಾ ಅಂತೂ ಪಕ್ಕಿರಮ್ಮನ ಮನ್ಯಾಗ ಊಟ ಕಂಡು ಕಂಡಲ್ಲಿ ನಿದ್ದಿ ಒಟ್ಟು ಆರಾಮದ ನೋಡೋಣ ಹಾ ಎಣ್ಣೆ ಬರ್ತಲ್ಲ ಅವ ಚಾ ಕುಡಿದು ಬಿಡು ಕಪ್ಪ ಬ್ಯಾಟಿ ಪಕ್ಕಿರಣ ಅಂತವ ಎಣ್ಣೆ ಮರಕತ್ತಾಗಿಂತ ಫೇಮಸ್ ಪಕ್ಕಿರಣ ಆಗ್ಬಿಟ್ಟನು ಹ್ಞೂ ಎಣ್ಣೆ ಪಕ್ಕಿರಣ ಈ ಶನಿ ನಮ್ಮ ಅಂಗಡಿ ಕಡೆ ಯಾಕೆ ಬರಾಕತ್ತಪ್ಪ ಪಕ್ಕಿರಣ ಒಟ್ಟ ನೀನ್ ಅಂಗಡಿ ಕಡೆ ಬಂದಿಲ್ಲ ನಾವ ಇಲ್ಲೋ ಮರೆ ಪಕ್ಕಿರಣ ನೀ ಅಂದಂಗ ಅವ್ ನಿನಗ್ ಶನಿನ ಆಗ್ಲಿ ಹೋಗ ನಟ್ಟವ ಮತ್ತ ಪಕ್ಕಿರಣ ಎರಡ್ ಕಡಕ್ ಚಾ ಕೊಡ ಗಿರಿಬಿಟ್ಟು ಹಚ್ಬಿಡ್ಲ ಏ ಬೇಡ ಚಾ ಕೊಡೋಪ್ಪ ಕೇಟಿ ಮಾಡ್ತಿದ್ರಿ ಏ ಬೇಡ ಚಾ ಕೊಡೋಪ್ಪ ಕಡಕಿದ್ದಿದ್ವ ಕೃಷ್ಣ ಎಲ್ಲಣ್ಣ ಚಾ ಕೊಡ್ರಿ ಅವ್ರಿಗೆ ಕೇಟಿ ಕೇಳಿದ್ರು ಅವ್ನು ಕೊಡೋದು ಇದನ್ನ ರೊಕ್ಕ ಮಾತ್ರ ಕೇಟಿ ತಗೋತಿದ್ದ ಅವ ಫಸ್ಟ್ ಕ್ಲಾಸ್ ಮಾಡ್ಬಿಡ್ನಿ ಎಲ್ಲ ಅಕ್ಕಿ ಎಲ್ಲ ಜಜ್ಜಿ ಹಾಕಿ ಕೊಡ್ತಿದ್ದಪ್ಪ ಕುಡಿಬೇಕಿಲ್ಲ ಒಮ್ಮೆ ಹಿಂಗ್ ಮಾಡಿ ಮಾಡಿ ಪಕ್ಕಿರಣ್ಣ ನೋಡಿಲ್ಲ ಫೇಮಸ್ ಪಕ್ಕಿರಣ್ಣ ಆಗ್ಯಾನ ಮತ್ತವ ಮತ್ತೆ ಮಸ್ತ್ ಟೇಬಲ್ ಕೊಡೋದು ಸೆಕೆಂಡ್ ನೋಡ ಈಗ ಅಕ್ರಮವಾಗಿ ಸಾರಾಯಿ ಮಾರುತ್ತಿದ್ದವರ ಬಂಧನ ಏನು ಜಗದೀಶಪ್ಪ ಪಂಚಾಯತಿ ಎಲೆಕ್ಷನ್ನಾಗ ಸೋತ ಮ್ಯಾಲ ಇವತ್ತ ನಮ್ಮ ಅಂಗಡಿ ಕಡೆ ಬಂದಿಯಲ್ಲ ಏನು ವಿಷಯ ಏನಿಲ್ಲ ಪಕ್ಕಿರಣ್ಣ ಹೊಂಟಿದ್ದೆ ಮಾಸ್ತರ್ ಚಾ ಕುಡಿನ ಅಂತ ಹಿಂಗಾಗಿ ಬಂದಿದ್ದೆ ಆಗಸ್ಟ್ 15ಕ್ಕೆ ಏನಾರ ಕಾರ್ಯಕ್ರಮ ಇಟ್ಕೊಂಡಿರ್ನ ನೀವೆಲ್ಲಿ ಬಿಡ್ತೀರಿ ಇಟ್ಕೊಂಡ ಇರ್ತೀರಿ ಏನಿಲ್ಲ ಪಕ್ಕಿರಣ್ಣ ಯಾವ ಕಾರ್ಯಕ್ರಮನೂ ಇಟ್ಕೊಂಡಿಲ್ಲ ಹೌದಾ ಎಲ್ಲರ ಭಾಷಣ ಬಿಗ್ಯಾಕ ಅಂದ್ರೆ ಬಿಗ್ಯಾಕಂದ್ರೆ ಭಾಷಣ ಮಾಡಾಕ ಅಂತ
ಭಾಷಣ ಹೇಳೋರ್ಗೆಷ್ಟೇ ಚಂದ, ಕೇಳೋರ್ಗೆಲ್ಲ. ನೀ ಹೇಳೋದು ಕರಿನ ಐತಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದರೂ ಏನು ಉದ್ಧಾರ ಆಗಿಲ್ಲ. ಸ್ವಾತಂತ್ರ್ಯ ಸಿಕ್ಕರು ಸಿಕ್ಕಿಲ್ಲ ಅನ್ನೋ ಥರನ ಐತಿ. ಬಡತನ, ನಿರುದ್ಯೋಗ, ಕೊಲೆ, ಸುಲಿಗೆ, ಅತ್ಯಾಚಾರ ಇವರು ನಡೆದ್ಬಿಟ್ಟವು. ಹಳ್ಳಿಯಿಂದ ಜಿಲ್ಲೆವರೆಗೂ ಭ್ರಷ್ಟ ರಾಜಕಾರಣವು ತುಂಬಿಬಿಟ್ಟಾರೆ. ಎಲ್ಲ ಇಲಾಖೆಯೊಳಗೂ 90% ಬರೀ ಭ್ರಷ್ಟರ ತುಂಬಿಟ್ರೆ, ಬರೀ ರೊಕ್ಕ 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 ಅಂತೇಳಿ ನಂತ ತಿನ್ನಾಗತ್ತಾರ. ಇವನ್ನೆಲ್ಲ ಕಣ್ಣಾರೆ ನೋಡಿದ್ರು ಸರ್ಕಾರ ಗಣದ್ದಾಗಿ ಮಕ್ಕೊಂಬಿಟ್ಟತಿ. ಮಕ್ಕೊಂಬಿಟ್ಟತಿ ಅನ್ನೋದಕ್ಕಿಂತಲೂ ಮಕ್ಕೊಂಡಾರ ಅನ್ನುವಂಗ ನಾಟಕ ಮಾಡಕತ್ತಾರ. ನಾಟಕ ಈ ರಾಜಕೀಯದವರು ಅಧಿಕಾರಿಗಳು ಒಬ್ಬರು ಸರಿಯಿಲ್ಲ, ಎಲ್ಲರೂ ಎಲ್ಲರೂ ಕಳ್ಳ್ರ. ಎಷ್ಟು? 15 ರೂಪಾಯಿ. ಮೊದಲು ನೀನು ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಹೇಳೋ ಮೊದಲು ನಾನು ಸರಿಯಿಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಯಾರಿಗೂ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ. ಅದ್ರಾಗಂತೂ ನಮ್ಮ ದೇಶ ಜನಕ್ಕೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಸ್ವಾಭಿಮಾನ ಬಹಳ ಕಡಿಮೆ ಇದೆ. ಅವಕಾಶ ಸಿಕ್ಕರ ಎಲ್ಲರೂ ಮೇಯವ್ರ, ಎಲ್ಲರೂ ಕಳ್ಳ್ರ. ರಾಜಕೀಯದವರು, ಅಧಿಕಾರಿಗಳು, ಟ್ರಸ್ಟ್ರು ಕಳ್ಳರು ಅಂತಿಲ್ಲ, ಎಲ್ಲರೂ ಹಂಗಲ್ಲ. ಕಾಯಕವೇ ಕೈಲಾಸ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಅದಾರ. ಇವತ್ತು ಯಾವುದೇ ಕೆಲಸ ಮಾಡದ ಸೋಂಬೇರಿ ಹೇಳಕತ್ತಾನ ದೇಶದಾಗ ನಿರುದ್ಯೋಗ ಸಮಸ್ಯೆ ಐತಿ ಅಂತ. ಆದ್ರೆ ಕಷ್ಟಪಟ್ಟು ದುಡಿಯೋ ರೈತ ಹೇಳಕತ್ತಾನ ಹೊಲದ ದುಡ್ಯಾಕ ಆಳ ಸಿಗೋಲ್ವ ಅಂತ. ಅಕ್ರಮವಾಗಿ ವ್ಯಾಪಾರ, ವ್ಯಾಪಾರ ಅಲ್ಲ ಕಳ್ಳದಂದೆ ಮಾಡೋ ಇವತ್ತ ರಾಜಕೀಯದ ಬಗ್ಗೆ ಪಾಠ ಮಾಡಕತ್ತ. ಇವತ್ತೇನೋ ಚುಲೋದು ಕೆಟ್ಟದ್ದು ಆಗೈತೆ ಅಂದ್ರ ಅದಕ್ಕೆ ಕಾರಣ ಸರ್ಕಾರ ಅಲ್ಲ, ನಾವ. ಸ್ವತಂತ್ರ ಸಿಕ್ಕ 75 ವರ್ಷ ಆದ್ರೂ ಇನ್ನೂ ಹಳ್ಳಿಗಳ ಅಭಿವೃದ್ಧಿನ ಆಗಿಲ್ಲ ಅಂತ ಸರ್ಕಾರದ ಮೇಲೆ ಗೂಬಿ ನಾವು ಕುಂದಿರಿಸ್ತೀವಿ. ಆದ್ರೆ ನಾವೇನ್ ಮಾಡೀವಿ? ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಮರ್ತೀವಿ. ಯಾವುದೇ ಸರ್ಕಾರ ಇರಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೇ ಮಾಡೈತಿ. ಇವತ್ತು ಒಬ್ಬ ವ್ಯಕ್ತಿ ತನ್ನ ತಾಯಿ ಗರ್ಭದೊಳಗೆ ಇದ್ದಾಗಿಂದ ಹಿಡಿದು ತಾನು ಮಣ್ಣು ಸೇರುವವರೆಗೂ ಸರ್ಕಾರದ ಯಾವುದರ ಒಂದಾದ್ರೂ ಒಂದು ಸೌಲಭ್ಯ ಪಡೆದ ಪಡಿತಾನೆ. ಇವತ್ತು ಸರ್ಕಾರಿ ಸೌಲಭ್ಯ ಪಡೆಯದೆ ಸತ್ತಂಥ ವ್ಯಕ್ತಿ ನಮ್ಮ ದೇಶದಾಗ ಒಬ್ಬನೇ ಒಬ್ಬ ಹುಡುಕಿದ್ರೂ ಸಿಗಲ್ಲ. ಆದರೂ ಇವತ್ತು ನಾನು ಉಪವಾಸ ಇದ್ರೂ ಅದಕ್ಕೆ ಕಾರಣ ನಮ್ಮ ಸರ್ಕಾರ ಅನ್ನುವಂಥ ಸ್ಥಿತಿ ನಮ್ಮ ಜನರಿಗೆ ಬಂದ್ಬಿಡುತ್ತೆ. ಈ ಮನಸ್ಥಿತಿನ ರಾಜಕೀಯದವರಿಗೆ ಬಂಡವಾಳ ಆಗಿದೆ. ನಮ್ಮ ಮನೆ, ಅಂಗಳ, ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಆಗದೇ ಇರೋ ನಮ್ಮಂಥವರಿಂದ ಭವ್ಯ ಭಾರತ ಕಟ್ಟಾಕತ್ತೆ. ಎಲ್ಲಿ ನೋಡಿದ್ರು ಗುಟ್ಕಾ ಚೀಟು, ಸೆರೆ ಪಾಕಿಟ, ಕಸ ಕಡ್ಡಿ ಇವತ್ತು ಬಿಟ್ಟವು. ಇವತ್ತು ನಾವು ಒಂದು ಗುಟ್ಕಾ ಚೀಟು ತಿಂದು ಅದನ್ನ ಇಲ್ಲಿ ಬಿಸಾಕ್ತೇನೆಂದ್ರೆ ಅದು ನನ್ನ ತಪ್ಪಲ್ಲ, ನಮ್ಮಪ್ಪನ ತಪ್ಪು. ಯಾಕಂದ್ರೆ ನಮ್ಮಪ್ಪ ನನಗೆ ಹೇಳಿಲ್ಲ, ನಮ್ಮಪ್ಪಗೆ ಅವರಪ್ಪ ಹೇಳಿಲ್ಲ. ಎಲ್ಲರೂ ಸಾರ್ಥಕ್ ಬಿದ್ದು ನಮ್ಮ ಜವಾಬ್ದಾರಿನ ಮರೆತುಬಿಟ್ಟೆವು. ಇವತ್ತೆಲ್ಲರೂ ಕಾಂಪಿಟೇಷನ್ಗೆ ಬಿದ್ದು ತಮ್ಮ ತಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡಕತ್ತಾರ. ಆದರೆ ಯಾರಿಗೂ ನಮ್ಮ ಗ್ರಾಮ, ನಮ್ಮ ನಗರ, ನಮ್ಮ ಪರಿಸರ, ನಮ್ಮ ದೇಶ ಇದ್ರ ಬಗ್ಗೆ ಯಾರೂ ತಮ್ಮ ಮಕ್ಕಳಿಗೆ ಹೇಳ್ಕೊಡಕತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಸ್ವಾರ್ಥಿಗಳು. ಅದ್ಯಾಕೆ ನಮಗೆ ಬೇಕು ಹಣ್ಣು ಮನೋಭಾವನ? ಹಿಂಗಾಗಿ ನಮ್ಮ ದೇಶ ಹಿಂಗೈತೆ. ಭ್ರಷ್ಟರು ಅಂದ್ರೆ ರಾಜಕೀಯದವರು, ಅಧಿಕಾರಿಗಳು ಅಂತ ಮಾತ್ರ ತಿಳ್ಕೊಂಡ್ವಿ. ಆದರೆ ಇವತ್ತು ಭವ್ಯ ಭಾರತದ ಸತ್ಪ್ರಜೆಗಳು ಕೂಡ ಭ್ರಷ್ಟರೇ. ಇಂದಿನ ಭ್ರಷ್ಟರಿಗಿಂತ ಅಂದಿನ ಬ್ರಿಟಿಷರೇ ಬೆಸ್ಟು ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದವ್ರು ನಾವ. ನಮ್ಮ ಮನಸ್ಥಿತಿ ಒಟ್ಟಿನಲ್ಲ ಬದಲಾಗಲ್ಲ, ನಾವು ಬದಲಾಗಲ್ಲ ಅನ್ನೋ ಮನಸ್ಥಿತಿನ ನಾವು ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದ್ದೀವಿ. ಜಗದೀಶ ಭಾಷಣ ಮಸ್ತ್ ಹೊಡಿತಿ ಅಂಬತ್ತ ಅಂದಂಗ ನಿನ್ನ ಪ್ರಕಾರ ಬದಲಾವಣೆ ಅನ್ನೋದು ಹೆಂಗಪ್ಪ? ಹಳ್ಳಿಗಳ ಅಭಿವೃದ್ಧಿನ ದೇಶದ ಅಭಿವೃದ್ಧಿ ಅಂತಾರ. ಇವತ್ತು ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕಂದ್ರ ನಮ್ಮ ಜನರ ಮನಸ್ಥಿತಿ ಬದಲಾಗಬೇಕು. ಹಾಡಿದ್ದ ಹಾಡೋ ಕಿಸ್ಬಾಯಿ ದಾಸ ಅನ್ನೋಂಗಾತನು ನಿಂದು. ನಿನ್ನ ಪ್ರಕಾರ ಬದಲಾವಣೆ ಅನ್ನೋದು ಹೆಂಗ್ ಹೇಳ್ಬೋದಲ್ಲ? ಆರಂಭ ಯಾವತ್ತು ಚಿಕ್ಕದಾಗಿರ್ಬೇಕು. ನೀನು ನಿನ್ನ ಅಂಗಡಿ ಕಸನ ಕಾಲುವೆ ಹಾಕೋ ಬದಲು ಆ ಕಾಲುವೆ ನಂದು, ಈ ರಸ್ತೆ ನಂದು ಅನ್ನೋ ಮನಸ್ಥಿತಿ ಬೆಳೆಸ್ಕೋ, ಅದ ಬದಲಾವಣೆ. ನಾವು ಇಲ್ಲೆಲ್ಲೋ ಚಲೋ ಕಸನ ಕಸದ ಬುಟ್ಟಿಗೋ ತಿಪ್ಪೆಗೋ ಚೆಲ್ಲಿದ್ರೆ ನಮ್ಮೂರು ಸ್ವಚ್ಛಾಗಿ ಚಂದ ಕಾಣ್ತದೆ. ಈ ಕಸ ಕಡ್ಡಿ ಮೇಂಟೈನ್ ಮಾಡಿದ್ರೆ ದೇಶನ ಬದಲಾಗತ್ತಾ? ಇಲ್ಲ, ದುಡಿಲಿ ಸೇಮರು ನಿಮ್ಮ ತೋರ್ಗಳು ಹಾಕಿದ್ರೆ ತಾನ ಬದಲಿ ಆಗತ್ತಿ. ಮಾಸ್ತರ ನಾನು ತುಡುಗ್ಲಿ ಸರಿ ಮರದಲ್ಲು ಲೀಗಲಿ ಲೀಗಲಿನ ಮಾರ್ತೀನಿ. ಲೀಗಲಿ ಊರ ಮೆಂಬರ್ಗೆ ಲಂಚ ಕೊಟ್ಟು ಮಾರಿದ್ರೆ ಲೀಗಲಿ ಆಗತ್ತ?
ಊರ್ ಮೆಂಬರಿಗೆ ಮಾಮೂಲಿ ಅಷ್ಟೋ ಯಾಕೆ? ಈ ಎಕ್ಸೈಸ್ನವರು ಪೊಲೀಸ್ನವ್ರಿಗೂ ಎಲ್ಲರಿಗೆ ಮಾಮೂಲಿ ಪಟ್ಟ ಲೀಗಲಿ ಮಾಡ್ತೀನಿ. ಮಾಸ್ತರ, ನಮ್ಮ ದೇಶದ ದುರಂತ ಅಂದ್ರೆ ಇದನ್ನು ದುಡ್ಡು ಕೊಟ್ರೆ ಕಾನೂನು ಬಾಹಿರವಾಗಿ ನಡೆಸೋದಕ್ಕೂ ಅನುಮತಿ ಕೊಡ್ತಾರೆ. ಇದು ಇದು ಲೀಗಲಿ. ಏ, ಇಡೀ ದೇಶದ ಪುರಾಣ ಊದ್ಬೇಡ್ರಿ. ಅಲ್ರು, ಇಡೀ ಊರಿಗೇನ ನಿಶ್ಚಯ ಮಾಡೋ ಮಗ ನಾನು. ನನಗೆ ನಿಶ್ಚಯ ಮಾಡಕ್ ಬರ್ಬೇಡ್ರಿ. ಮೊದ್ಲ ಜಾಗ ಖಾಲಿ ಮಾಡ್ರಿ. ಒಟ್ಟರಲ್ಲಿ ನಾಚಿಕೆ ನೋಡು, ನಿನಗಂದ ಏನು ಪ್ರಯೋಜನ ಐತಿ? ಕಣ್ಣಿದ್ದು ಕುಳ್ರಂಗಿರೋ ಅಧಿಕಾರಿಗಳು ಇರೋ ಮಟ ನಿಮ್ಮಂಥವ್ರದ್ದು ಆಟ. ಇಂದಿಲ್ಲ ನಾಳೆ ಬದಲಾವಣೆ ಗಾಳಿ ಬೀಸೇ ಬೀಸತಿ. ಅವಾಗ ನಿಮ್ಮಂಥವ್ರಿಗೆ ಉಳಿಗಾಲ ಅನ್ನೋದೇ ಇರೋದಿಲ್ಲ. ಏ ಹೊಗ್ರ ನಿಮ್ಮ, ಈ ಗಾಳಿ ಬಿರುಗಾಳಿ ಸುಂಟರಗಾಳಿ ಸುನಾಮಿ ಎಲ್ಲ ನೋಡಿ ಹೋಗ್ರು. ಅದೇನಕ್ಕತ್ ನೋಡ್ರಿ ಹೋಗ್ರೆ. ಯಾವುದದು? ಸೌತೆಕಾಯಿ.